ಬಸವಾದಿ ಪರಮತರು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿ ಹಿಂದಿನ ಸುಂದರ ಸಂಜಯ ಈ ಒಂದು ಋಷಿಗಳ ಒಂದು ಸಮ್ಮುಖದಲ್ಲಿ ಆಯೋಜನೆಗೊಂಡಿರುವಂಥ ಅವಾಹನಂ ಪೂಜಾ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿರುವಂಥ ನಮ್ಮ ಭಾರತ ದೇಶ ಕಂಡಂಥ ಅಪರೂಪದ ಸಂತರಾಗಿರುವಂತಹ ಪೂಜ್ಯನೀಯ ಸದ್ಗುರು ಶ್ರೀ ಜಗ್ಗಿ ವಾಸುದೇವ್ ಗುರುಜಿಯವರ ಶ್ರೀಪಾದಗಳಿಗೆ ನಮಿಸಿ ಹಾಗೆ ಇದೀಗ ತಾನೆ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಿದಂಥ ನಮ್ಮ ನಾಡು ಕಂಡ ಪರಮ ಪೂಜ್ಯ ಮಹಾನ್ ಸಂತರಲ್ಲಿ ಒಬ್ಬರಾಗಿರುವಂಥ ಶ್ರೀ ಶಿವರಾತ್ರಿ ಶಿವರ ದೇಶಕೇಂದ್ರ ಮಹಾಸ್ವಾಮೀಜಿಯವರ ಶ್ರೀಪಾದಗಳಿಗೆ ನಮಿಸಿ ಮತ್ತವರ ಪೂಜ್ಯರು ನಮ್ಮ ಕರ್ನಾಟಕದ ಯುವ ಯತಿವರಿಯರು ವಾಗ್ಮಿಗಳು ಚಿಂತಕರು ಆಗಿರುವಂಥ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಶ್ರೀಪಾದಗಳಿಗೆ ನಮಿಸಿ ನಮ್ಮ ಪರಂಪೂಜ್ಯರ ಆಗಮ ಜೊತೆಗೆ ಸುತ್ತೂರಿನಿಂದ ಆಗಮಿಸಿರುವಂಥ ಮಳವಳ್ಳಿ ಪೂಜ್ಯರು ಮಹದೇಶ್ವರ ಬೆಟ್ಟದಿಂದ ಆಗಮಿಸಿರುವಂಥ ಪೂಜ್ಯರು ಮತ್ತು ಎಲ್ಲ ಯತಿವರಿಯರ ಶ್ರೀಪಾದಗಳಿಗೆ ನಮಿಸಿ ಸೇರಿರುವಂಥ ಅರ್ಚಕರು ಇಶಾ ಫೌಂಡೇಶನ್ನ ಎಲ್ಲ ಸಾಧಕರು ಮತ್ತು ಕಾರ್ಯಕರ್ತರು ಸದ್ಭಕ್ತರು ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಏನೆಲ್ಲ ಅಂದ್ಕೊಂಡು ಬಂದ್ವಿ ಮಾತನಾಡಬೇಕಂತೇಳಿ ಇಲ್ಲಿ ಬಂದ ನಂತರ ನಮಗನ್ನಿಸ್ತು ಇದು ಒಂದು ದೊಡ್ಡ ಆಶ್ಚರ್ಯ ಒಂಥರ ವಂಡರ್ ಅಂತ ಏನಂತಾರಲ್ಲ ಆ ರೀತಿಯಾಗಿ ಅನ್ನಿಸ್ತು ಆದಿಯೋಗಿಯ ಮೂರ್ತಿಯನ್ನು ನೋಡಿದ ತಕ್ಷಣವೇ ಅಂತ ಒಂದು ಅದ್ಭುತ ಲೋಕವನ್ನು ಪೂಜ್ಯರು ಸೃಷ್ಟಿ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅವ್ರ ಬಗ್ಗೆ ನನಗೆ ತುಂಬ ಸಂತೋಷ ಏನಂತ ಹೇಳಿದ್ರೆ ಭಾಳಷ್ಟು ಜನ ಭಾರತೀಯರಿಗೆ ವಿದೇಶಗಳ ಕೆಲವು ದೇಶಗಳ ಹೆಸರುಗಳನ್ನು ಹೇಳೋದಕ್ಕೆ ಬರೋದಿಲ್ಲ ಉದಾಹರಣೆಗೆ ಯಾವುದೋ ಒಂದು ಅರ್ಜೆಂಟೈನಾ ಅಂತ ಹೇಳಿದ್ರೆ ನಮ್ಮ ಹಳ್ಳಿನಲ್ಲಿ ಹೇಳಕ್ಕೆ ಬರೋದಿಲ್ಲ ಅದು ಇಥಿಯೋಪಿಯಾ ಅಂದರೆ ಹೇಳೋಕೆ ಬರೋದಿಲ್ಲ ಹಾಗೆಯೇ ಅಜರ್ಬೈಜಾನ್ ಯಾವುದೋ ಒಂದು ದೇಶದ ಹೆಸರನ್ನು ತಕ್ಷಣ ಹೇಳಕ್ಕೆ ಬರೋದಿಲ್ಲ ನಮಗೆ ಆ ಕನ್ನಡದಲ್ಲಿ ಮತ್ತು ನಮ್ಮ ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಮ ದೇಶದವ್ರಿಗೆ ಹೇಳಕ್ಕೆ ಬರೋದಿಲ್ಲ ಹಾಗೆಯೇ ನಮ್ಮ ಭಾರತ ದೇಶವನ್ನು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿರುವಂಥ ಜನರಿಗೂ ಕೂಡ ಭಾರತ ಅಂತೇಳಿ ಹೇಳೋದು ತುಂಬ ಕಷ್ಟ ಅಂಥವರ ಒಂದು ಬಾಯಲ್ಲಿ ಭಾರತ ದೇಶದ ಹೆಸರನ್ನು ಏಳಿಸುವಂಥ ಶಕ್ತಿಯನ್ನು ಇವತ್ತು ತಂದಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸದ್ಗುರುಗಳಿಂದ ಅನ್ನುವಂಥದ್ದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಆ ಕಾರಣಕ್ಕೋಸ್ಕರನೇ ಅವ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಭಾಳಷ್ಟು ಸಂದರ್ಭಗಳಲ್ಲಿ ನಾವೆಲ್ಲರೂ ಮಾತನಾಡ್ತಾ ಇರ್ತೀವಿ ಭಾರತ ದೇಶ ಪ್ರಪಂಚಕ್ಕೆ ಆಧ್ಯಾತ್ಮಿಕವಾಗಿ ಒಂದು ಗುರು ಸ್ಥಾನವನ್ನು ಹೊಂದಿದೆ ಅಂಥೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರ್ತೀವಿ ಯಾಕೆ ಆ ಥರ ಹೇಳ್ಕೊಳ್ತಾರೆ ಹೇಳ್ಕೊಳ್ತೀವಿ ಅನ್ನುವಂಥದ್ದನ್ನು ಚಿಂತನೆ ಮಾಡ್ತಾ ಹೋದಾಗ ನಾವೆಲ್ಲರೂ ಕೂಡ ನಿಜ ಅನ್ಬೋದು ನಮ್ಮ ದೇಶದಲ್ಲಿ ಸದ್ಗುರುಗಳಂಥವ್ರು ಇದ್ದಾರೆ ಆ ಕಾರಣಕ್ಕೋಸ್ಕರ ಭಾರತ ವಿಶ್ವಕ್ಕೆ ಧಾರ್ಮಿಕವಾಗಿರುವಂಥ ಗುರು ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೇನೋ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ ಇಲ್ಲಿ ನೀವೆಲ್ಲರೂ ಕೂಡ ಯಾವುದೇ ಒಂದು ಜಾತಿ ಧರ್ಮ ಪಂಥಗಳಿಗೆ ಸೀಮಿತವಾಗಿ ಕುಳಿತಿಲ್ಲ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ಕರ್ನಾಟಕ ಅಷ್ಟೇ ಅಲ್ಲ ಯಾವುದೇ ರಾಜ್ಯದಲ್ಲಿ ನಾವು ವಿಜ್ಞಾನ ಬೆಳೆದಂಗೆ ಜಾಗತೀಕರಣ ಬೆಳೆದಂಗೆ ಹಾಗೆಯೇ ನಗರೀಕರಣ ಬೆಳೆದಂಗೆ ನಾವು ಆರ್ಥಿಕವಾಗಿ ಶಕ್ತಿಯನ್ನು ಪಡೀತಾ ಪಡೀತಾ ನಮಗೆ ನಾವೇ ಚೌಕಟ್ಟುಗಳನ್ನು ರೂಢಿಸ್ಕೊಳ್ತೀವಿ ಮೊದಲು ಗುಂಪುಗಾರಿಕೆಯನ್ನು ಮಾಡ್ತೀವಿ ಆಮೇಲೆ ಸಮುದಾಯ ಮಾಡ್ಕೊಳ್ತೀವಿ ಆಮೇಲೆ ಸಮಾಜ ಮಾಡ್ಕೊಳ್ತೀವಿ ಆಮೇಲೆ ಜಾತಿ ಮಾಡ್ಕೊಳ್ತೀವಿ ಆಮೇಲೆ ಧರ್ಮಗಳನ್ನು ಸೃಷ್ಟಿ ಮಾಡ್ಕೊಳ್ತೀವಿ ಈ ಸಂದರ್ಭದಲ್ಲಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿದ್ದಾರೆ ಇದು ಇಪ್ಪತ್ತೊಂದನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದ ಜನಿವಾರವನ್ನು ಕಿತ್ತು ಹುಟ್ಟಿದ ಜಾತಿಯನ್ನು ಬಿಟ್ಟು ಬಸವಣ್ಣವರು ಬಂದು ಈ ರೀತಿಯಾಗಿರುವಂಥ ಸರ್ವ ಸಮಾಜವನ್ನು ಕಟ್ಟಬೇಕಂತೇಳಿ ಚಿಂತನೆ ಮಾಡಿದಂಥವರು ಬಸವಣ್ಣವರು ಆದರೆ ಮತ್ತೊಮ್ಮೆ ಅದರ ಪುನರಾವರ್ತನೆಯನ್ನು ಈ ವೇದಿಕೆಯೆಲ್ಲ ನೋಡಿದರೆ ಬಸವಣ್ಣನವರ ಕಲ್ಪನೆಯನ್ನು ನಮ್ಮ ಸದ್ಗುರುಜಿಗಳು ಕಾರ್ಯರೂಪಕ್ಕೆ ತರ್ತಾರೆ ಅನ್ನುವಂಥದ್ದು ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಮ್ಮ ಸುತ್ತೂರಿನ ಪರಮ ಪೂಜ್ಯರು ಆದಿಯೋಗಿ ಬಗ್ಗೆ ತುಂಬ ಹೆಮ್ಮೆಯ ಮಾತುಗಳನ್ನು ಇತಿಹಾಸವನ್ನು ಇದ್ದರು ಸತ್ಯ ಕೊಯ್ಮತ್ತೂರಿನಲ್ಲಿ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಆದಿಯೋಗಿಯ ಕಲ್ಪನೆ ಬಗ್ಗೆ ಕೂಡ ನಮಗೂ ಕೂಡ ಅಷ್ಟಾಗಿ ತಿಳಿದಿರಲಿಲ್ಲ ಆದರೆ ಇವು ಇಡೀ ಜಗತ್ತು ನಾನು ಕೂಡ ಶಿವರಾತ್ರಿ ಮಹೋತ್ಸವದಲ್ಲಿ ದ ಒಂದು ಲೈವ್ನಲ್ಲಿ ನೋಡ್ತಾ ಇದ್ದೆ ಆಮೇಲೆ ಗುರುಜಿ ಕೇಳಿದೆ ನಾನು ಕೂಡ ಅದನ್ನು ದರ್ಶನವನ್ನು ಮಾಡಿದೆ ಅಂತೇಳಿ ಸುಮಾರು ನೂರ ನಲವತ್ತೇಳು ದೇಶಗಳಲ್ಲಿ ನೇರ ಪ್ರಸಾರವನ್ನು ಅವರು ನೋಡಿದ್ದಾರೆ ಆ ಕಾರ್ಯಕ್ರಮವನ್ನು ಅಂಥೇಳಿ ಇದಕ್ಕಿಂತ ಹೆಮ್ಮೆಯ ಸಂಗತಿ ನಮಗೆ ಇನ್ನೇನು ಬೇಕು ಅವರು ನಮ್ಮ ದೇಶಕ್ಕೆ ಇದಕ್ಕಿಂತ ದೊಡ್ಡ ಕೊಡುಗೆಯನ್ನು ಇನ್ನೇನು ಕೊಡ್ಬೋದು ಸಾಕಲ್ವಾ ಅನ್ನುವಂಥದ್ದು ಅದಕ್ಕಿಂತ ಮೀರಿದಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಮ್ಮೆಲ್ಲರಿಗೂ ಕೂಡ ಒಂದು ಕಾಲದಲ್ಲಿತ್ತು ಅಗತ್ಯವಾಗಿ ಆಹಾರ ಬೇಕು ಅಂಥೇಳಿ ಬಟ್ಟೆ ಬೇಕು ಅಂಥೇಳಿ ಆದರೆ ಇವತ್ತು ಆಹಾರ ಬಟ್ಟೆ ನಮ್ಮೆಲ್ಲರಿಗೂ ಕೂಡ ಎಲ್ರಿಗೂ ಸಾಕಷ್ಟು ಸಿಕ್ಕಿದೆ ಆದರೆ ಇವತ್ತು ನಮಗೆ ಮುಂದಿನ ಪೀಳಿಗೆಗೆ ಬೇಕಾಗಿರುವಂಥದ್ದು ನಾವೇನು ಕುಳಿತುಕೊಂಡಿದ್ವಿ ಈ ನೆಲ ಮತ್ತು ಜಲ ಈ ನೆಲ ಮತ್ತು ಜಲದ ಬಗ್ಗೆ ಯಾರೋ ವಿಜ್ಞಾನಿಗಳು ಪ್ರೊಫೆಸರ್ಗಳು ಇತ್ಯಾದಿ ಸಂಶೋಧಕರು ಮಾತನಾಡ್ಬೋದು ಒಬ್ಬ ಧಾರ್ಮಿಕ ಸಂತರಾಗಿ ಈ ಜಗತ್ತು ಉಳಿಬೇಕಾದ್ರೆ ಈ ಭೂಮಿ ಉಳಿಬೇಕು ಮಣ್ಣು ಉಳಿಬೇಕು ಹಾಗೆಯೇ ನೀರು ಉಳಿಬೇಕನ್ನುವಂಥ ಒಂದು ಬಹುದೊಡ್ಡ ಆಂದೋಲನವನ್ನು ಮಾಡಿದವ್ರಲ್ಲ ಆ ಕೀರ್ತಿಯನ್ನು ನಾವೆಲ್ಲರೂ ಕೂಡ ಅನುಸರಿಸಬೇಕು ಅನ್ನುವಂಥದ್ದು ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಇಷ್ಟೊಂದು ಜನ ಸೇರಿದ್ದೀವಿ ಅಂತೇಳಿ ನನ್ನ ಜೊತೆಗೊಬ್ಬರು ಉದ್ಯಮಿಗಳು ಬಂದಿದ್ದಾರೆ ಹರೀಶ್ ಅಂತೇಳಿ ಸೊಮ್ಮ ಇಷ್ಟೊಂದು ಸಂಖ್ಯೆಯಲ್ಲಿ ಅವರಿಗೆ ಭಕ್ತರಾಗೋದಕ್ಕೆ ಹೇಗೆ ಸಾಧ್ಯ ಲಕ್ಷ ಕೋಟಿ ಪಡೆದುಕೊಳ್ಳುವಂಥ ವೇತನವನ್ನು ಬಿಟ್ಟು ಈ ಒಂದು ಇಶಾ ಫೌಂಡೇಶನ್ನಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ ಯಾಕೆ ಅಂಥೇಳಿ ಅವರು ಸ್ವಾರ್ಥಕ್ಕಾಗಿ ಚಿಂತನೆ ಮಾಡಿದವರಲ್ಲ ಬಹುಶಃ ಇಡೀ ಜಗತ್ತಿಗೆ ಒಳಿತನ್ನು ಬಯಸ್ತಂಥವ್ರು ಇಡೀ ಜಗತ್ತಿಗೆ ಶಾಂತಿಯನ್ನು ಬಯಸುವಂಥವ್ರು ಆ ಕಾರಣಕ್ಕೋಸ್ಕರನೇ ಅವರನ್ನು ಅನುಯಾಯಿಗಳಾಗಿ ಬರಬೇಕು ಬರ್ ಬಂದಿರಬಹುದು ಅನ್ನುವಂಥದ್ದು ನನ್ನ ಭಾವನೆ ಅಂತೇಳಿ ಹೇಳ್ತಾ ಇದ್ವಿ ಅದನ್ನೇ ನಮ್ಮ ಪರಮಪೂಜ್ಯ ಸುತ್ತೂರಿನ ಮಹಾಸ್ವಾಮೀಜಿಯವರು ಹೇಳ್ತಾ ಇದ್ದರು ಅವರಲ್ಲಿ ಇಲ್ಲದೇ ಪ್ರಶ್ನೆಗೆ ಇಲ್ಲದೇ ಇರುವಂಥ ಉತ್ತರವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು ಮನುಷ್ಯನಿಗೆ ಎಲ್ಲದೂ ಸಿಕ್ಕ ಮೇಲೆ ಒಂದಕ್ಕೆ ಮಾತ್ರ ಉತ್ತರ ಸಿಗೋದಿಲ್ಲ ಅದು ಸಂಶಯ ಅನುಮಾನ ಮತ್ತು ಸಂಶಯಕ್ಕೆ ಮದ್ದೇ ಇಲ್ಲ ಅನ್ನುವಂಥದ್ದು ಗ್ರಾಮೀಣ ಪ್ರದೇಶದ ಮಾತು ಅನುಮಾನಕ್ಕೆ ಮದ್ದಿಲ್ಲ ಅನುಮಾನದ ರೋಗಕ್ಕೆ ಮದ್ದಿಲ್ಲ ಅಂಥೇಳಿ ಅಂಥ ಸಂಶಯ ಅನ್ನುವಂಥ ಪದಕ್ಕೂ ಕೂಡ ಪ್ರಶ್ನೆಗೂ ಕೂಡ ಸದ್ಗುರುಜಿಗಳು ಉತ್ತರಿಸುವಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಈ ಜಗತ್ತಿನಲ್ಲಿ ಪರಿಹಾರ ಅವರ ಸನ್ನಿಧ್ಯದ ಸಾನ್ನಿಧ್ಯದಲ್ಲಿ ಇದೆ ಅನ್ನುವಂಥ ಹೆಮ್ಮೆಯ ಮಾತನ್ನು ಹೇಳ್ಬೇಕಾಗ್ತದೆ ಪೂಜ್ಯರು ಹತ್ತು ವರ್ಷಗಳ ಕಾಲ ಹೇಳ್ತಾ ಇದ್ದರು ನಮ್ಮ ಪರ ಪೂಜ್ಯ ಸುತ್ತೂರಿನ ಮಹಾಜಗದ್ಗುರುಗಳು ಹತ್ತು ವರ್ಷಕ್ಕಿಂತ ಮುಂಚೆ ನಾನಿನ್ನು ಐದು ವರ್ಷ ಅಂತೇಳಿ ನಮ್ಮ ವಾಹನದಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಐದು ವರ್ಷಕ್ಕೆ ಶ್ರೀ ಕ್ಷೇತ್ರ ಚಿಕ್ಕಬಳ್ಳಾಪುರ ಪ್ರಪಂಚದ ಭೂಪಟ್ಟದಲ್ಲಿ ಭಾಳ ಅಮೋಘ್ಯವಾಗಿ ಕಾಣುವಂಥ ನಿಟ್ಟಿನಲ್ಲಿ ನಮ್ಮ ಸದ್ಗುರುಗಳು ಮಾಡ್ತಾರೆ ಅನ್ನುವಂಥ ಹೆಮ್ಮೆ ನಮ್ಮದಾಗಿದೆ ಇದು ಕೇವಲ ಅವರಿಗೆ ಸಿಗುವಂಥ ಹೆಸರಲ್ಲ ಇಡೀ ಭಾರತೀಯರು ಹೆಮ್ಮೆ ಪಡುವಂಥ ಭಾಳಷ್ಟು ಸಂದರ್ಭಗಳಲ್ಲಿತ್ತು ನಮ್ಮ ಅರ್ಚಕರೆಲ್ಲ ಕುಳಿತುಕೊಂಡಿದ್ದಾರೆ ಕೆಲವೇ ದಶಕಗಳ ಹಿಂದೆ ನಾವು ಆರತಿಯ ತುಂಗಾರತಿ ಅಥವಾ ಈ ತುಂಗಾರತಿ ಕರ್ನಾಟಕದಲ್ಲಿ ಆರಂಭ ಮಾಡಿದ್ವಿ ಅಲ್ಲಿ ಗಂಗಾ ಆರತಿ ಭಾಳ ಮನೋಜ್ಞವಾಗಿರುವಂಥ ಆಧ್ಯಾತ್ಮಿಕ ಒಂದು ಸೇವೆಯನ್ನು ಒಂದು ಭಕ್ತಿಯನ್ನು ನೋಡಬೇಕಾದ್ರೆ ಕಾಶಿಗೆ ಮಾತ್ರ ನಾವು ನೋಡ್ತಾ ಇದ್ವಿ ಅಂಥ ಕಾಶಿಯನ್ನು ಬಿಟ್ಟರೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಒಂದು ಸೇವೆಯನ್ನು ಮಾಡೋದಕ್ಕೆ ಸದ್ಗುರುಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಭಾಳಷ್ಟು ಸಂದರ್ಭದಲ್ಲಿ ಇವತ್ತು ಮಾಧ್ಯಮಗಳಲ್ಲಿ ಎಲ್ಲೋ ನಡೆಯೋದನ್ನು ನಾವು ನೋಡ್ತಾ ಇದ್ವಿ ಇವತ್ತು ನಾವು ನೇರವಾಗಿ ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಡೀ ರಾಜ್ಯದ ಪರವಾಗಿ ನಾನು ಗುರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅನ್ನುವಂಥದ್ದು ಪೂಜ್ಯರು ಕ್ರಿಯಾಶೀಲರು ಕ್ರಿಯಾಶೀಲರು ಅಂತ ಹೇಳಿದ್ರೆ ಹೇಗೆ ಬೇಕಾದ್ರೂ ಅವರ ಮನಸ್ಸನ್ನು ವಿಶಾಲ ಹೃದಯದಿಂದ ಅನ್ನುವಂಥದ್ದು ಭಾಳಷ್ಟು ಮಾನ್ಯಗಳಿಗೆ ನಾವು ಹೋಗ್ತಾ ಇರ್ತೀವಿ ಹೋದಂಥ ಸಂದರ್ಭದಲ್ಲಿ ಅವರ ಪೀಠಗಳಲ್ಲಿ ಹಸೀನರಾಗಿರ್ತಾರೆ ನಾವು ಅಲ್ಲಿಗೆ ಹೋಗ್ತಾ ಇರ್ತೀವಿ ನಾವಿನ್ನು ಆಗಮಿಸೋದಕ್ಕಿಂತ ಮುಂಚೆನೇ ಪೂಜ್ಯರು ನಮ್ಮನ್ನು ಆಹ್ವಾನ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅವರ ವಿಶಾಲ ದೃಷ್ಟಿಕೋನ ವಿಶಾಲ ಹೃದಯ ಅವರ ಒಂದು ಸರಳತೆ ಅದೇ ಬಹುದೇ ಹಿಮಾಲಯದ ಎತ್ತರಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಅವರನ್ನು ಈ ಭರತ ಭೂಮಿ ಬೆಳೆಸಿದೆ ಈ ಭರತ ಭೂಮಿಯನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಅವರ ಸಾಧನೆ ಮೇರು ವ್ಯಕ್ತಿತ್ವ ಕೊಂಡೊಯ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮನ್ನು ಚಿಕ್ಕ ಎತೇವರಿಯರನ್ನು ಆಹ್ವಾನ ಮಾಡಿ ಈ ಕಾರ್ಯಕ್ರಮದ ಮೂಲಕ ಇಡೀ ವಿಶ್ವಕ್ಕೆ ಇಡೀ ದೇಶಕ್ಕೆ ಆದಿಯೋಗಿ ಸನ್ನಿಧಿಯಲ್ಲಿ ಪರಿಚಯ ಮಾಡೋದಕ್ಕೆ ಆಹ್ವಾನ ಮಾಡಿರುವಂಥ ಪೂಜ್ಯರ ಒಂದು ಸರಳ ಮತ್ತು ಅವರ ಸಮಾಜಮುಖಿ ಕಾರ್ಯಕ್ಕೆ ಮುಂದಿನ ದಿನಮಾನಗಳಲ್ಲಿ ಅವರಿಂದ ಕೇವಲ ಮಾರ್ಗದರ್ಶನ ಅಷ್ಟೇ ಅಲ್ಲ ಮಣ್ಣಿನ ಉಳಿವೆ ಅಷ್ಟೇ ಅಲ್ಲ ಜಲಮೂಲದ ಉಳಿವೆ ಅಷ್ಟೇ ಅಲ್ಲ ಆರೋಗ್ಯ ಮತ್ತು ಶಿಕ್ಷಣಕ್ಕೂ ಕೂಡ ಒತ್ತನ್ನು ಕೊಡುವಂಥ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನು ಮಾಡ್ತಾರೆ ಬಹುಶಃ ಇಡೀ ಜಗತ್ತು ಈ ದೇಶವನ್ನು ಅನುಕರಣೆ ಮಾಡುವಂಥ ನಿಟ್ಟಿನಲ್ಲಿ ಪೂಜ್ಯರ ಪಾತ್ರ ಬಹಳ ದೊಡ್ಡದಾಗ್ತದೆ ಮುಂದಿನ ದಿನಮಾನಗಳಲ್ಲಿ ಅನ್ನುವಂಥ ಮಾತನ್ನು ಕೊಡಿ ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಪೂಜ್ಯರಿಗೆ ವಂದಿಸಿ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಈ ಭಾಗದ ಎಲ್ಲ ಸದ್ಭಕ್ತರಿಗೆ ಕೇಳಿಕೊಳ್ಳುವಂಥದ್ದಿಷ್ಟೆ ಈ ಒಂದು ಸ್ಥಾನ ಏನಿದೆ ಈ ಒಂದು ಸ್ಥಳ ಏನಿದೆ ಇದು ಒಂದು ಭಕ್ತಿಯ ಶ್ರದ್ಧಾ ಕೇಂದ್ರ ಕೇಂದ್ರವಾಗಬೇಕು ಇಡೀ ಜಗತ್ತಿಗೆ ಒಂದು ಬಹುದೊಡ್ಡ ಸಮಾನತೆಯ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಕೇಂದ್ರ ಸ್ಥಾಪಿತವಾದರೆ ಬಸವಣ್ಣನವರ ಆಶಯಗಳು ಬಹುಶಃ ಜಾರಿಗೆ ಬರೋದಕ್ಕೆ ಸಾಧ್ಯವಾಗ್ತದೆ ಆ ಕಾರಣಕ್ಕೋಸ್ಕರನೇ ಆರಂಭದಲ್ಲಿ ಹೇಳಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆಯ ಸಮಾಜವನ್ನು ಹೋದರು ಒಂದು ಸಮಾನತೆಯ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದರು ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ವೇದಿಕೆಯಲ್ಲಿ ಅದೇ ರೀತಿಯಾಗಿ ನೀವು ಕಾಣ್ತಾ ಇದ್ದೀರಿ ಅದಕ್ಕೆ ಪೂಜ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮನ ಕೊಡ್ತೀನಿ ಎಲ್ಲರಿಗೂ ಶರಣಾರ್ಥಿಗಳು